ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ರಮೇಶ್ ಕಿತ್ತೂರ್ ಕುಂದಾನಗರಿ ಬೆಳಗಾವಿಯಿಂದ ಮಾಡುವ ನಮಸ್ಕಾರಗಳು. ದ ಕೋಟ್ ಆಫ್ ದ ಡೇ ಈಸ್ ಇಫ್ ಯು ಸೆಲ್ಯೂಟ್ ಯುವರ್ ಡ್ಯೂಟಿ ಯು ನೋ ನೀಡ್ ಟು ಸೆಲ್ಯೂಟ್ ಎನಿಬಡಿ, ಬಟ್ ಇಫ್ ಯು ಪೊಲ್ಯೂಟ್ ಯುವರ್ ಡ್ಯೂಟಿ ಯು ಹ್ಯಾವ್ ಟು ಸೆಲ್ಯೂಟ್ ಎವ್ರಿಬಡಿ. ಹಿಂಗಂದ್ರೆ ಏನ್ರಿ, ನಿಮ್ ಮಾಡೋ ಕೆಲಸ ನೀವು ಮಾಡಿದ್ರಂತಂದ್ರೆ ಯಾರು ಹಿಂದು ನೀವು ಕೈ ಚಾಚಿ ಹೋಗುವಂಥದ್ದು ಬರಂಗಿಲ್ಲ. ಸುಮ್ಮ ನಿಮ್ ಮಾಡುವಂಥ ಕೆಲಸ ನೀವೇನಾರ ಹಾಳ್ಮಾಡ್ಕೊಂಡ್ರಂತಂದ್ರೆ ಎಲ್ಲರ ಹಿಂದೆ ಬೆನ್ನ ಹತ್ತಬೇಕಾಗ್ತೈತೆ ನೋಡ್ರಿ. ಚಂದಾಗ ಕುಂತ ಓದ್ರಿ. ಹಿಂದಿನ ಕ್ಲಾಸ್ ಹೋಗಿ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡಕತ್ತಿದ್ವಿ ರೀ, ಈ ಕ್ಲಾಸ್ ಹೋಗು ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಏನಪ್ಪ ಕ್ವಶನ್ ಪೇಪರ್ಸ್ ಅಂತಂತಂದ್ರೆ, ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕೇಳ್ಯಾರ ರೀ. ಪಾಸಿಟಿವ್, ಸೂಪರ್ಲೇಟಿವ್ ಮತ್ತು ಏನ್ರಿ ಇದು ಡಿಗ್ರೀಸ್ ಲಾಸ್ಟ್ ಡಿಗ್ರಿ ಯಾವ್ದು ರೀ, ಕಂಪ್ಯಾರೇಟಿವ್. ಮೂರು ಡಿಗ್ರೀಸ್ ಅದಾವೆ ರೀ, ಪಾಸಿಟಿವ್, ಕಂಪ್ಯಾರೇಟಿವ್, ಸೂಪರ್ಲೇಟಿವ್. ಮೂರೊಳಗೆ ಯಾವ್ದಾರ ಒಂದು ಅಲ್ಟರ್ನೇಟಾಗಿ ಹಾಕ್ರಿ, ಯಾವ್ದು ಕರೆಕ್ಟ್ ಬರ್ತೈತಿ ಅದನ್ನ ಫಿಲ್ ಮಾಡ್ರಿ ಅಂತ ಹೇಳಕತ್ತಾರ ಅವರ ಕ್ವಶನ್. ಇಲ್ಲಿ ಕೊಟ್ಟಿರ್ತಾರೆ ರೀ ಅವರು ಕಂಪ್ಯಾರಿಸನ್ ಅಂತ ಕೊಟ್ಟಿರ್ತಾರೆ, ಇಲ್ಲ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕೊಟ್ಟಿರ್ತಾರೆ. ಓಕೆ, ಅದ್ರ ಮೇಲೆ ನೀವು ಕ್ವಶನ್ ತಿಳ್ಕೊಬೇಕು ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಬಂದೈತಿ ಅಂತೇಳಿ. ಇಫ್ ನನ್ ಆಫ್ ದಿ ಸಬ್ಸ್ಟಿಟ್ಯೂಷನ್ಸ್ ಇಂಪ್ರೂವ್ಸ್ ದ ಸೆಂಟೆನ್ಸ್, ಚೂಸ್ ನೋ ಇಂಪ್ರೂವ್ಮೆಂಟ್ ಆ್ಯಂಡ್ ಶೇಡ್ ಬ್ಲ್ಯಾಕ್ ಆ್ಯಂಡ್ ಕರೆಸ್ಪಾಂಡಿಂಗ್ ಸರ್ಕಲ್ ಅಕಾರ್ಡಿಂಗ್ ಕ್ಲೀನ್ ಯುವರ್ ಆನ್ಸರ್ ಶೀಟ್. ಓಕೆ, ಒಂದೊಳಗೆ ಏನಾರ ಕ್ವಶನ್ ಒಳಗೆ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ ಅಂತಂತಂದ್ರೆ ಏನು ಮಾಡ್ಬೇಕು ನೀವು? ಕ್ವಶನ್ ಒಳಗೆ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ ಅಂತಂತಂದ್ರೆ ನೋ ಇಂಪ್ರೂವ್ಮೆಂಟ್ ಅಂತ ಹಾಕ್ಬೇಕ. ಇಲ್ಲಿ ನೋಡ್ರಿ ಕ್ವಶನ್ ನೋಡ್ರಿ, ಯುವರ್ ಎಕ್ಸ್ಪ್ಲನೇಷನ್, ಯುವರ್ ಎಕ್ಸ್ಪ್ಲನೇಷನ್ ವಾಸ್ ಮೋರ್ ಕ್ಲಿಯರ್ ದ್ಯಾನ್ ಹೀಸ್. ಓಕೆ, ಇಲ್ಲಿ ಏನು ಮಾಡಕತ್ತಾರ ರೀ ಇವ್ರು ಅಂತಂತಂತಂದ್ರೆ, ಈಗ ನೋಡ್ರಿ ಯುವರ್ ಟೀಚಿಂಗ್ ಈಸ್ ಮಚ್ ಸಾರಿ ಯುವರ್ ಟೀಚಿಂಗ್ ಈಸ್ ಬೆಟರ್ ದೆನ್ ಹರ್ ಆರ್ ಎಲ್ಸ್ ಏನೋ ಒಂದು ಹೇಳುವಾಗ, ಹೀಸ್ ಹೈಟ್ ಈಸ್ ಬೆಟರ್ ದ್ಯಾನ್ ಹಿಮ್, ಇವನ್ಕಿನ್ನ ಇವನ್ ಹೈಟ್ ಚೆನ್ನಾಗಿ ನಾಟ್ ಬ್ಯಾಡ, ಇಲ್ಲಾಂದ್ರೆ ಇವ್ರಕಿನ್ನ ಇವ್ರ ಟೀಚಿಂಗ್ ನಾಟ್ ಬ್ಯಾಡ್ ಅಂತ ಹೇಳುವಾಗ, ಇಬ್ಬರ ಬಗ್ಗೆ ಥಿಂಗ್ಸ್ನ ಕಂಪೇರ್ ಮಾಡುವಾಗ ನಾವು ಏನು ಯೂಸ್ ಮಾಡ್ತೀವಿ, ಕಂಪ್ಯಾರೇಟಿವ್ ಡಿಗ್ರಿ ಯೂಸ್ ಮಾಡ್ತೀವಿ. ಇಲ್ಲಿ ಏನೈತ್ರಿ ಕ್ವಶನ್ ಒಳಗೆ, ಯುವರ್ ಎಕ್ಸ್ಪ್ಲನೇಷನ್ ವಾಸ್ ಮೋರ್ ಕ್ಲಿಯರ್ ದ್ಯಾನ್ ಹೀಸ್, ನಿಮ್ದೊಂದು ಏನ್ರಿ ಒಂದು ಎಕ್ಸ್ಪ್ಲನೇಷನ್ನ ಅವ್ರಕಿನ್ನ ಕ್ಲಿಯರ್ ಐತಿ ಅಂತೇಳಿ ಇದು ಕ್ವಶನ್. ಇದ್ರೊಳಗೆ ಏನು ಮಾಡ್ಯಾರ ಅವ್ರು ಅಂತಂದ್ರೆ, ಅಂಡರ್ಲೈನ್ ಮಾಡಿದಂಥ ಡಿಗ್ರೀಸ್ ಆಫ್ ಕಂಪ್ಯಾರಿಸನಿಗೆ ನೀವು ಕರೆಕ್ಟ್ ಮಾಡ್ರಿ ಏನು ತಪ್ಪೈತಿ ಅಂತ ಹೇಳಕತ್ತಾರ. ಇಲ್ಲಿ ಏನಂತಂತಂತಂದ್ರೆ, ಇಲ್ಲಿ ಇಬ್ಬರು ನಡಕಂತೂ ಕಂಪೇರ್ ಮಾಡಕತ್ತಾರ, ಇದು ಯಾವ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ. ಇಷ್ಟರ ಗೊತ್ತಾಗ್ತೈತ್ರಿ ನಿಮಗೆ, ಇಬ್ಬರು ನಡಕ ಕಂಪೇರ್ ಮಾಡಕತ್ತಾರ, ಇದು ಕಂಪ್ಯಾರೇಟಿವ್ ಡಿಗ್ರಿ. ಒನ್ ಥಿಂಗ್, ಇಲ್ಲಿ ಹೆಂಗೆ ಕಂಪ್ಯಾರೇಟಿವ್ ಅಂತಂತಂತಂದ್ರೆ ಏನ್ರಿ, ಯುವರ್ ಎಕ್ಸ್ಪ್ಲನೇಷನ್ ವಾಸ್ ಮಚ್ ಕ್ಲಿಯರ್ ದ್ಯಾನ್ ಹೀಸ್, ನಿನ್ನ ಎಕ್ಸ್ಪ್ಲನೇಷನ್ ಅವನಕಿನ್ನ ಕ್ಲಿಯರ್ ಐತೆ ಅಂತ ಹೇಳಕತ್ತಾರ. ಇಬ್ಬರ ನಡಕ ಏನ್ರಿ ಇಲ್ಲಿ ಕಂಪ್ಯಾರಿಸನ್ ನಡೆದೈತಿ, ಸಿನ್ಸ್ ಸಾರಿ ಸೊ ಇಟ್ ಈಸ್ ಕಂಪ್ಯಾರೇಟಿವ್ ಡಿಗ್ರಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಾರ್ರಿ ಇವ್ರ ವರ್ಡ್ ಕೊಟ್ಟಾರು, ಕ್ಲಿಯರ್, ಕ್ಲಿಯರ್ ಕೊಟ್ಟಾರ. ಕ್ಲಿಯರ್ ಪಾಸಿಟಿವ್ ಡಿಗ್ರಿ ಆದ್ರೆ ಇತರದ ಕಂಪ್ಯಾರೇಟಿವ್ ಡಿಗ್ರಿ ಕ್ಲಿಯರರ್ ಆಗ್ತೈತಿ. ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ದ ಕ್ಲಿಯರೆಸ್ಟ್ ಆಗ್ತೈತಿ. ಓಕೆ, ಇಲ್ಲಿ ಏನಂತಂತಂದ್ರ ಇವ್ರು ಕ್ವಶನ್ ಕೇಳ್ಯಾರ್ರಿ, ಇದು ಕಂಪ್ಯಾರೇಟಿವ್ ಡಿಗ್ರಿ ಯಾವುದು ಕ್ಲಿಯರರ, ಇದು ಪಾಸಿಟಿವ್ ಡಿಗ್ರಿ, ಇದು ಸೂಪರ್ಲೇಟಿವ್ ಡಿಗ್ರಿ. ಇವ್ರು ಇಲ್ಲಿ ಆಮೇಲೆ ನೆಕ್ಸ್ಟ್ ಒಂದೊಂದು ಇವು ಅದಾವ ರೀ ವರ್ಡ್ಸ್, ಅಡ್ಜೆಕ್ಟಿವ್ಸ್ ಅದಾವ. ಆ ಅಡ್ಜೆಕ್ಟಿವ್ ಹೆಂಗಿರ್ತಾವ ಅಂತಂತಂದ್ರೆ ನೋಡ್ರಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಬ್ಯೂಟಿಫುಲ್, ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಹಿಂಗೆ ಮೋಸ್ಟ್ ಅಂತ ಬಂದಾಗ ನೀವೇನ್ರಿ ಹಿಂದೆ ಅಲ್ಲೇನಾರ ಪ್ರಿಫಿಕ್ಸ್ ಕೊಟ್ಟಿದ್ರೆ ಇದು ಫಿಲ್ ಇನ್ ದ ಬ್ಲ್ಯಾಂಕ್ ಇದ್ರೆ ನೀವು ಇಲ್ಲಿ ದ ಅಂತ ಹಾಕೋಬೇಕು, ಇಲ್ಲಿ ನೀವು ದ ಅಂತ ಹಾಕೋಬೇಕು. ಇದು ಆ್ಯಕ್ಚುಲಿ ಕ್ಲಿಯರೆಸ್ಟ್ ಅಷ್ಟೇ ಇರ್ತೈತಿ. ಇಲ್ಲಿ ನೋಡ್ರಿ ಬ್ಯೂಟಿಫುಲ್, ಮೋರ್ ಬ್ಯೂಟಿಫುಲ್, ಮೋಸ್ಟ್ ಬ್ಯೂಟಿಫುಲ್. ಒಂದೊಂದಕ್ಕೆ ಐ ಆರ್ ಮತ್ತು ಐ ಎಸ್ ಟಿಯಿಂದ ಎಂಡ್ ಆಗ್ತಿರಂಗಿಲ್ಲ ರೀ ಅಡ್ಜೆಕ್ಟಿವ್ಸ್, ಅಲ್ಲಿ ನಾವು ಮೋರ ಮೋಸ್ಟ್ ಅಂತ ಯೂಸ್ ಮಾಡ್ತೀವಿ.
ಇನ್ನೊಂದು ತಲೆಯಾಗ ನೆನಪಿಟ್ಕೋರಿ, ಇಂಗ್ಲೀಷ್ ಒಳಗೆ ಬ್ಯೂಟಿಫುಲ್ ಅಂತಂತಂದ್ರೆ ಹುಡುಗಿಗೆ ಹೇಳ್ತೀವ್ರಿ, ಶಿ ಈಸ್ ಬ್ಯೂಟಿಫುಲ್ ಅನ್ಬೇಕ್ರಿ. ಹುಡುಗಿ ಬಗ್ಗೆ ಮಾತಾಡುವಾಗ ಆಕಿ ಚಂದ ಅದಾಳ ಅಂತ ಹೇಳ್ತಿರ್ತೀರಿ ನೋಡ್ರಿ, ಅವಾಗ ಶಿ ಈಸ್ ಬ್ಯೂಟಿಫುಲ್ ಅನ್ಬೇಕು. ಹುಡುಗರಿಗೆ ಹೇಳುವಾಗ ಹೀ ಈಸ್ ಹ್ಯಾಂಡ್ಸಮ್ ಅನ್ಬೇಕು. ಏನ್ರಿ, ಅವು ಚಂದ ಅದಾನ್ರಿ, ಆದ್ರೆ ಹುಡುಗಗೆ ಹೇಳುವಾಗ ಫಾರ್ ಬಾಯ್ಸ್ ವಿ ಹ್ಯಾವ್ ಟು ಯೂಸ್ ಹ್ಯಾಂಡ್ಸಮ್, ಫಾರ್ ಗರ್ಲ್ಸ್ ವಿ ಹ್ಯಾವ್ ಟು ಯೂಸ್ ಬ್ಯೂಟಿಫುಲ್ ವರ್ಡ್. ಓಕೆ, ಆಮೇಲೆ ನೆಕ್ಸ್ಟ್ ಹುಡುಗಿಯರಿಗೆ ಮೆಸೇಜ್ ಮಾಡುವಾಗ ಹಾಯ್ ಬೇಬ್ ಅನ್ಬೇಕ್ರಿ. ಹುಡುಗಿಯರಿಗೆ ಮಾಡಕತ್ತಿದ್ರ ಬಿ ಎ ಬಿ, ಹುಡುಗರಿಗೆ ಮಾಡಕತ್ರ ಡ್ಯೂಡ್ ಅನ್ಬೇಕು, ಡಿ ಯು ಡಿ. ಓಕೆ, ಆಮೇಲೆ ನೆಕ್ಸ್ಟ್ ಇನ್ನೊಂದು ನೆನಪಿಟ್ಕೋರಿ, ಏನ್ಪಾ ಅಂತಂತಂತಂದ್ರೆ ಸ್ಮಾರ್ಟ್ ಅಂತೇಳಿ ಒಂದು ವರ್ಡ್ ಬರ್ತೈತ್ರಿ ಇಂಗ್ಲಿಷ್ ಒಳಗೆ. ಏನ್ ಬರ್ತೈತಿ? ಸ್ಮಾರ್ಟ್, ಎಸ್ ಎಂ ಎ ಆರ್ ಟಿ, ಸ್ಮಾರ್ಟ್ ಅಂಥೇಳಿ. ಬೋತ್ ಫಾರ್ ಗರ್ಲ್ಸಿಗೂ ಯೂಸ್ ಮಾಡ್ಬೋದು, ಬಾಯ್ಸಿಗೂ ಯೂಸ್ ಮಾಡ್ಬೋದು. ಸ್ಮಾರ್ಟ್ ಸ್ಮಾರ್ಟ್ ಅಂತಂತಂದ್ರೆ ಕನ್ನಡದಾಗ ಏನ್ರಿ? ಜಾನ, ಅವಳು ಜಾನ ಹುಡುಗಿ, ಅವನು ಜಾನ ಹುಡುಗ. ಹೀಸ್ ಸ್ಮಾರ್ಟ್ ಬಾಯ್, ಹೀಸ್ ಶೀಸ್ ಸ್ಮಾರ್ಟ್ ಗರ್ಲ್ ಅನ್ಬೋದು. ಹುಡುಗಗೆ ಹೇಳುವಾಗ ಹಾಯ್ ಡ್ಯೂಡ್ ಅನ್ಬೇಕ, ಹುಡುಗಿಗೆ ಹಾಯ್ ಬೇಬ್ ಅನ್ಬೇಕ. ಹುಡುಗಿ ಚಂದದ ಅಂತ ಹೇಳಕ್ಕ ಶೀಸ್ ಬ್ಯೂಟಿಫುಲ್ ಅನ್ಬೇಕ, ಹುಡುಗ ಚಂದದ ಅಂತ ಅನ್ನಕ್ಕ ಹೀಸ್ ಹ್ಯಾಂಡ್ಸಮ್ ಅಂತ ಅನ್ಬೇಕು. ಓಕೆ, ಗಾಯ್ಸ್ ಅಂತಂತಂದ್ರೆ ಬೋತ್ ಹುಡುಗ ಮತ್ತು ಹುಡುಗಿಗೆ ಗಾಯ್ಸ್ ಅಂತಾರೆ, ಹಾಯ್ ಗಾಯ್ಸ್ ಅಂತಾರೆ ನೋಡ್ರಿ. ಓಕೆ, ಇದ್ರೊಳಗೆ ಏನು ಆನ್ಸರ್ ಆಗ್ತೈತಿ ಅಂತಂತಂದ್ರೆ ಇಲ್ಲ ಆನ್ಸರ್ ಏನಾಗ್ತೈತಪ್ಪ ಅಂತಂತಂದ್ರೆ ಇಲ್ಲಿ ಕ್ಲಿಯರ್, ಕ್ಲಿಯರರ್, ಕ್ಲಿಯರ್, ಕ್ಲಿಯರರ್, ಕ್ಲಿಯರೆಸ್ಟ್, ಕ್ಲಿಯರೆಸ್ಟ್. ಜಸ್ಟ್ ಸಿಂಪಲ್ ಥಿಂಗ್ ಇದ್ದಾಗ ಒಳ್ಳೇದು ತಗೋರಿ, ಪಾಸಿಟಿವ್ ಡಿಗ್ರಿ, ಜಸ್ಟ್ ಸಿಂಪಲ್ ಥಿಂಗ್ಸ್ ರೀ. ಓಕೆ, ಆಮೇಲೆ ನೆಕ್ಸ್ಟ್ ಕಂಪೇರ್ ಮಾಡಕತ್ರ, ಫಾರ್ ಎಕ್ಸಾಂಪಲ್ ಧ್ಯಾನ್ ಅಂತ ಬರ್ಬೇಕು ನೋಡ್ರಿ ಕಂಪೇರ್ ಮಾಡೋವಾಗ. ಇದೊಂದು ಹಿಂಟ್ ನೆನ್ಪಿಟ್ಕೋರಿ, ಕಂಪೇರ್ ಒಳಗೆ ಧ್ಯಾನ್ ಅನ್ನೋದೊಂದು ವರ್ಡ್ ಬರ್ತೈತಿ. ಓಕೆ, ಆಮೇಲೆ ನೆಕ್ಸ್ಟ್ ಸೂಪರ್ಲೇಟಿವ್ ಅಂತಂದಾಗ ಮುಂದೇನು ಮಾತೇ ಇರಂಗಿಲ್ಲರಿ, ಅಲ್ಲಿ ಲಾಸ್ಟ್ ಡೆಡ್ ಎಂಡಿಗೆ ಸೂಪರ್ಲೇಟಿವ್ದೊಂದು ಅಡ್ಜೆಕ್ಟಿವ್ ಬಂದು ಮುಗಿದು ಬಿಟ್ಟಿರ್ತೈತಿ ರೀ ಅದು ಲೈನ. ಇಲ್ಲಿ ನೋಡ್ರಿ, ಕ್ಲಿಯರ್, ಕ್ಲಿಯರರ್, ಕ್ಲಿಯರೆಸ್ಟ್, ಇವ್ರು ಅಣ್ಣಾಕತ್ತಾರ್ರಿ, ಇಬ್ಬರ ನಡಕ್ ಕಂಪೇರ್ ಮಾಡಕತ್ತಾರ್ರಿ. ಓಕೆ, ಹಂಗಂದಾಗ ನಾವು ಕ್ಲಿಯರರ್ ಅನ್ನೋದು ಯೂಸ್ ಮಾಡ್ಬೇಕ್ರಿ. ಇದು ಮೋರ್ ಕ್ಲಿಯರರ್ ಬರಂಗಿಲ್ಲರಿ, ಮೋರ್ ಕ್ಲಿಯರ್ ಇದು ರಾಂಗ್ ಆಗ್ತೈತ್ರಿ. ಇಲ್ಲಿ ಏನು ಆನ್ಸರ್ ಬರ್ತೈತ್ರಿ? ಕ್ಲಿಯರರ್ ನೋಡ್ರಿ. ಯುವರ್ ಎಕ್ಸ್ಪ್ಲನೇಷನ್ ವಾಸ್ ಮೋರ್, ಸಾರಿ, ಯುವರ್ ಎಕ್ಸ್ಪ್ಲನೇಷನ್ ವಾಸ್ ಕ್ಲಿಯರರ್ ದ್ಯಾನ್ ಹೀಸ್. ಓಕೆ, ಫಾರ್ ಎಕ್ಸಾಂಪಲ್ ಇದನ್ನ ಪಾಸಿಟಿವ್ ಡಿಗ್ರಿ ಮಾಡೋಕೆ ಹೆಂಗೆ ಮಾಡ್ಬೇಕಂತಂತಂದ್ರೆ ನೋ ವಾಟ್, ನೋ ಅದರ್, ನೋ ಅದರ್ಸ್ ಎಕ್ಸ್ಪ್ಲನೇಷನ್ ವಾಸ್ ಈಸ್ ಆಸ್ ಕ್ಲಿಯರ್ ಆಸ್ ಹೀಸ್ ಅನ್ಬೇಕು. ಓಕೆ, ಆಮೇಲೆ ನೆಕ್ಸ್ಟ್ ಇದನ್ನ ಸೂಪರ್ಲೇಟಿವ್ ಮಾಡುವಾಗ ಹೀಸ್ ಎಕ್ಸ್ಪ್ಲನೇಷನ್ ವಾಸ್ ದ ಕ್ಲಿಯರೆಸ್ಟ್ ಅನ್ಬೇಕು. ಓಕೆ, ಇದು ಕಂಪಾರಿಟಿವ್ ಡಿಗ್ರಿ ಐತಿ, ಇಬ್ಬರದು ಕಂಪೇರ್ ಮಾಡಕತ್ತಾರ, ಹಂಗಾಗಿ ಕ್ಲಿಯರರ್ ಅಂತ ಬರಬೇಕು. ಇದು ಮೋರ್ ಕ್ಲಿಯರ್ ರಾಂಗ್, ವೆರಿ ಕ್ಲಿಯರು ಆಗಂಗಿಲ್ಲ, ಹೈಲಿ ಕ್ಲಿಯರು ಆಗಂಗಿಲ್ಲ. ಯಾಕಂತಂದ್ರೆ ವೆರಿ ಮತ್ತು ಹೈಲಿ ಅನ್ನೋದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಒಳಗೆ ಬರೋದೇ ಇಲ್ಲ. ಬಂದರೆ ಒಂದು ಇ ಆರ್ ಇಂದ ಎಂಡ್ ಆಗಬೇಕು, ಇಲ್ಲ ಇ ಎಸ್ ಟಿ ಇಂದ ಎಂಡ್ ಆಗಬೇಕು, ಇಲ್ಲ ಮೋರಿಂದ ಆ್ಯಡ್ ಆಗಿರಬೇಕು, ಇಲ್ಲ ಮೋಸ್ಟಿಂದ ಆ್ಯಡ್ ಆಗಿರಬೇಕು. ಓಕೆ, ಇ ಆರ್ ಇ ಎಸ್ ಟಿ ಇಂದ ಎಂಡ್ ಆಗದೆ ಇದ್ರೆ ಮೋರ್ ಮತ್ತು ಮೋಸ್ಟಿಂದ ಚಾಲು ಆಗಿರ್ತಾವ್ರಿ, ನೆನಪಿಟ್ಕೋರಿ. ಇಲ್ಲಿ ವೇರಿನೂ ಬರೋಂಗಿಲ್ಲ, ಹೈಲಿನೂ ಬರೋಂಗಿಲ್ಲ. ಇವ್ರು ಕೇಳಾಕತ್ತಾರ ತಲೆಯಾಗ ಒಂದು ಸನ್ಸ್ ಇರಲಿ, ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಐತಿ, ಹಂಗಂದಾಗ ವೇರಿ ಮತ್ತು ಹೈಲಿ ಬರೋದೇ ಇಲ್ಲ. ಇಲ್ಲಿ ಕಂಪೇರ್ ಮಾಡಕತ್ತಾರ ಥಿಂಗ್ಸ್, ಇಲ್ಲಿ ರಾಂಗ್ ಅಂತೂ ಥಿಂಗ್ ಐತಿ. ಯಾಕಂತಂತಂದ್ರೆ ಇವ್ರು ಕಂಪೇರ್ ಮಾಡಕತ್ತಾರ ಮತ್ತು ಇಲ್ಲಿ ಬರ್ದಾರ ಪಾಸಿಟಿವ್ ಡಿಗ್ರಿ, ಸೊ ಇಟ್ ಈಸ್ ರಾಂಗ್ ಅಂತ. ಹಂಗಂತಂದ್ರೆ ಇಂಪ್ರೂವ್ಮೆಂಟ್ ಐತಿ, ನೋ ಇಂಪ್ರೂವ್ಮೆಂಟ್ ಅಂತೂ ಬರೋಂಗಿಲ್ಲ. ಏನು ಇಂಪ್ರೂವ್ ಮಾಡ್ಬೇಕಂತಂತಂತಂದ್ರೆ ಇದು ಮೋರ್ ಕ್ಲಿಯರ್ ಇದ್ದಿದ್ದನ್ನು ಕ್ಲಿಯರರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಬರ್ರಿ. ಆಫ್ ಹೀಸ್ ಫೋರ್ ಚಿಲ್ಡ್ರನ್ ಬೆನ್ ವಾಸ್ ಮೋಸ್ಟ್ ಇಂಟೆಲಿಜೆಂಟ್. ಓಕೆ, ಏನು ಅನ್ನಕತ್ತಾರಂತ್ರಿ, ನಿಮ್ಮ ಮನೆಯಾಗ ಏನಕತ್ತಾರ
ನಾಲ್ಕು ಹುಡುಗರೊಳಗ ಬೆನ್ ಅನ್ನುವಂತ ಹುಡುಗ ಏನ್ರಿ ಬಹಳ ಶನೆ ಇದ್ದ ಅಂತ ಹೇಳಕತ್ತಾರ ಅವರ ಈಗ ನಿಮ್ಮ ಮನೆಯಾಗ ಅಂತಿರ್ತಾರ ನೋಡ್ರಿ ನನ್ನ ಮಗ ಬಹಳ ಶನೆಪ್ಪ ಲಾಸ್ಟ್ ನೇ ಮಗ ಫಸ್ಟ್ ನೇ ಮಗ ಅಂತ ಏನೋ ಒಂದು ಹೇಳ್ತಿರ್ತಾರ ಹಂಗೆ ಇದೊಂದು ಸೆಂಟೆನ್ಸ್ ಐತಿ ಇಲ್ಲಿ ಏನು ಮಾಡಬೇಕಪ್ಪ ಅಂತಂತಂದ್ರೆ ಆಫ್ ಹೀಸ್ ಫೋರ್ ಚಿಲ್ಡ್ರನ್ ಬೆನ್ ವಾಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಹೌದ್ರಿ ಇದು ಯಾವುದ್ರಿ ಡಿಗ್ರಿ ಯಾವುದೈತ್ರಿ ಇದು ಫಸ್ಟ್ ಥಿಂಗ್ ಡಿಗ್ರೀಸ್ ಫಸ್ಟ್ ನಿಮ್ಗೊಂದು ಟ್ರಿಕ್ ನೆನಪಿಟ್ಕೋರಿ ಫಸ್ಟ್ ಯಾವಾಗಲೂ ನೋಡುವಾಗ ಡಿಗ್ರಿ ನೋಡ್ರಿ ಯಾವ ಡಿಗ್ರಿ ಐತಿ ಅಂತ ಡಿಗ್ರಿ ಹೆಂಗೆ ಗೊತ್ತಾಗ್ತೈತಿ ಡಿಪೆಂಡ್ಸ್ ಅಪಾನ್ ಆಡ್ಜೆಕ್ಟಿವ್ ಆಡ್ಜೆಕ್ಟಿವ್ ಏನು ಕೊಟ್ಟಾರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತೈತಿ ನೆಕ್ಸ್ಟ್ ಅದ್ರ ಕೂಡ ಧ್ಯಾನ ಅನ್ನೋ ವರ್ಡ್ ಐತೇನ ನೋಡ್ರಿ ಓಕೆ ಧ್ಯಾನ ಅನ್ನೋ ವರ್ಡ್ ಇದ್ದು ಇ ಆರ್ ಅಥವಾ ಐ ಆರ್ ಜೊತೆಗೆ ಎಂಡ್ ಆದರೆ ಇದು ಕಂಪೆರೇಟಿವ್ ಡಿಗ್ರಿ ಥರ್ಡ್ ಥಿಂಗ್ ಜಸ್ಟ್ ಮೋರ್ ಐತೆ ಮೋರ್ ಇದ್ದು ಅದ್ರ ಜೊಡೆಗೆ ಏನಿರ್ಬೇಕ್ರಿ ಡ್ಯಾನ್ ಆಮೇಲೆ ನೆಕ್ಸ್ಟ್ ಹಿಂದಿನ ವರ್ಡ್ ನೀಟಾಗಿ ನೋಡ್ಕೋಬೇಕ್ರಿ ನೀವು ಅಡ್ಜೆಕ್ಟಿವ್ ಮೋರ್ ಬ್ಯೂಟಿಫುಲ್ ಅಂತಿದ್ರೆ ಅದ್ರ ರಾಂಗ್ ರೀ ಅದ್ ರೈಟ್ ಆಗ್ತೈತ್ರಿ ಒಂದೊಳ್ಳೆ ಮೋರ್ ಕ್ಲಿಯರ್ ಅಂತಿದ್ರೆ ಅದು ರಾಂಗ್ ರೀ ಕ್ಲಿಯರಿಗೆ ಕ್ಲಿಯರ್ ಆಗಿ ಬರ್ತೈತಿ ಹಿಂಗಿದ್ರೆ ಇದು ಕಂಪ್ಯಾರಿಟಿವ್ ಡಿಗ್ರಿ ನೆಕ್ಸ್ಟ್ ಇನ್ನೊಂದು ಏನು ನೋಡ್ಬೇಕಂತಂದ್ರೆ ಇ ಎಸ್ ಟಿ ಐತೋ ಇಲ್ಲೋ ಇ ಎಸ್ ಟಿ ಇದ್ದಾದ್ರೂ ಕೂಡ ದ ಐತಿಲ್ಲೋ ನೋಡ್ರಿ ಓಕೆ ನೋಡ್ರಿ ಇಲ್ಲೇ ಫಸ್ಟ್ ನೀವು ಯಾವುದು ಡಿಗ್ರಿ ಯಾವುದೈತಿ ಮತ್ತು ಅಡ್ಜೆಕ್ಟಿವ್ ಯಾವುದೈತಿ ಅಂತ ನೋಡ್ಬೇಕು ಒಂದೊಳ್ಳೆ ಧ್ಯಾನ ಇ ಆರ್ ಇತ್ತಂದ್ರೆ ಇದು ಕಂಪ್ಯಾರಿಟಿವ್ ಡಿಗ್ರಿ ಮೋರ್ ಜೊತೆಗೆ ರಿಸ್ಪೆಕ್ಟೆಡ್ ಅಡ್ಜೆಕ್ಟಿವ್ ಕರೆಕ್ಟ್ ಇರ್ಬೇಕ್ರಿ ಮತ್ತೆ ಅದು ಅದು ಇತ್ತಂದ್ರೆ ಅದು ಕಂಪ್ಯಾರಿಟಿವ್ ಡಿಗ್ರಿ ಇ ಎಸ್ ಟಿ ಜೊತೆಗೆ ದ ಇತ್ತಂದ್ರೆ ಇದು ಸೂಪರ್ಲೇಟಿವ್ ಡಿಗ್ರಿ ಓಕೆ ಇಲ್ಲಿ ಏನಪ್ಪ ಅಂತಂತಂದ್ರೆ ಈಗ ಹಂಗೆ ಹೆಂಗೆ ಹೇಳಿನಲ್ಲ ಹಂಗೆ ಮಾಡ್ಕೊಂತ ಹೋಗ್ತೇನೆ ನೋಡ್ರಿ ಇಲ್ಲೇ ಫಸ್ಟ್ನೇ ಕಟ್ ಡಿಗ್ರಿ ಯಾವುದೈತೆ ಅಂತ ನೋಡೋದು ನಾನು ನಿಮಗೆ ಹೇಳೇನಿ ಹಂಗೆ ಹಂಗೆ ಶಾರ್ಟಾಗಿ ನಾನು ನಿಮಗೆ ಒಂದು ವರ್ಡ್ ಹೇಳಿದೆ ಏನು ಹೇಳಿದೆ ಅಂತಂತಂದ್ರೆ ಸಿಂಪಲ್ ಇದ್ರೆ ಪಾಸಿಟಿವ್ ಡಿಗ್ರಿ ಕಂಪೇರ್ ಮಾಡ್ಕೊತ ಹೋದ್ರೆ ಕಂಪ್ಯಾರೇಟಿವ್ ಡಿಗ್ರಿ ಇವೆರಡೂಕ್ಕಿನ್ನ ಸುಪೀರಿಯರ್ ನಾನ ಬೆಸ್ಟ್ ಅನ್ನೋದಿತ್ತಂದ್ರೆ ಏನ್ರಿ ಸೂಪರ್ಲೇಟಿವ್ ಡಿಗ್ರಿ ಇಲ್ಲಿ ಏನು ಹೇಳಕತ್ತಾರ ಆಫ್ ಹೀಸ್ ಫೋರ್ ಚಿಲ್ಡ್ರನ್ ಹೆಂಗ್ರಿ ನಾಲ್ಕು ಮಕ್ಕಳು ನಡಕ್ರಿ ಹೌದಾ ನಾಲ್ಕು ಮಕ್ಕಳ ಮಧ್ಯೆ ಯಾರ್ರಿ ಬೆನ್ ವಾಸ್ ಡ್ಯಾಶ್ ಡ್ಯಾಶ್ ಇಂಟೆಲಿಜೆಂಟ್ ಅನ್ನಕತ್ತಾರ ಇಲ್ಲಿ ಏನಾಗಬೇಕಂತಂತಂದ್ರೆ ಫಸ್ಟ್ ತಲೆಯಾಗ ಇಟ್ಕೋರಿ ಇದು ಡಿಗ್ರಿ ಐತಿ ಯಾವುದು ಯಾವ ಡಿಗ್ರಿ ಐತ್ರಿ ಇದು ಕಂಪ್ಯಾರೇಟಿವ್ ಡಿಗ್ರಿ ಯಾಕೆ ದೇ ಆರ್ ಕಂಪೇರಿಂಗ್ ದ ಥಿಂಗ್ಸ್ ಬಿಟ್ವೀನ್ ಬೆನ್ ಆ್ಯಂಡ್ ದೋಸ್ ಫೋರ್ ಚಿಲ್ಡ್ರನ್ ಓಕೆ ಕಂಪ್ಯಾರೇಟಿವ್ ಡಿಗ್ರಿ ಐತ್ರಿ ಯಾಕಂದ್ರೆ ಇದು ಬೆನ್ ಮತ್ತು ಆ ನಾಲ್ಕು ಜನ ಹುಡುಗರ ನಡಕ ಕಂಪೇರ್ ಮಾಡಕತ್ತಾರ ಓಕೆ ನೆಕ್ಸ್ಟ್ ಥಿಂಗ್ ವಿ ಹ್ಯಾವ್ ಟು ಫೈಂಡ್ ಅ ರಿಸ್ಪೆಕ್ಟೆಡ್ ಆಡ್ಜೆಕ್ಟಿವ್ ಏನ್ರಿ ರಿಸ್ಪೆಕ್ಟೆಡ್ ಆಡ್ಜೆಕ್ಟಿವ್ ಏನೈತೆ ಆಡ್ಜೆಕ್ಟಿವ್ ರಿಸ್ಪೆಕ್ಟೆಡ್ ಆಡ್ಜೆಕ್ಟಿವ್ ಐತಿ ಇಂಟೆಲಿಜೆಂಟ್ ಆಮೇಲೆ ಅದ್ರ ಜೋಡಿ ಏನಾರ ಧ್ಯಾನ ಇ ಆರ್ ಐ ಆರ್ ಐತೆನ ನೋ ಇದೇನ್ರಿ ಇದು ಹಿಂಗೆ ಇದ್ದಾಗ ಇವು ಸ್ಪೆಷಲ್ ಕೇಸಸ್ ರೀ ಕಂಪ್ಯಾರೇಟಿವ್ ಡಿಗ್ರಿ ಆಗ್ತಾವ ಇಲ್ಲಿ ನಮಗೆ ಒಂದೇಕನ ಗೊತ್ತಾಗೈತಿ ಇದನ್ನೇ ಧ್ಯಾನ ಅಂತ ನಾವು ಕಂಡುಹಿಡಿಯೋದು ಬೇಡ ಓಕೆ ಆಮೇಲೆ ನೆಕ್ಸ್ಟ್ ಇದು ಮೋರ್ ಅನ್ನೋದು ಬೇಡ ಇಲ್ಲಿ ಏನು ಪ್ರಾಬ್ಲಮ್ ಆಗೈತೆ ಅಂತಂದ್ರೆ ಮೋರ್ ಅನ್ನೋದಿಲ್ಲ ಅದ ಒಂದು ದೊಡ್ಡ ಪ್ರಾಬ್ಲಮ್ ಆಗೈತಿ ಇ ಎಸ್ ಟಿ ಅನ್ನೋದು ಇಲ್ಲ ಇಲ್ಲಿ ಇ ಎಸ್ ಟಿ ಇದು ಇಲ್ಲ ಆಮೇಲೆ ಮೋಸ್ಟ್ ಅನ್ನೋ ವರ್ಡ್ ಬರ್ಬೇಕ್ರಿ ಸೂಪರ್ಲೇಟಿವ್ ಡಿಗ್ರಿ ಓಕೆ ಇಲ್ಲಿ ಏನು ರಾಂಗ್ ಆಗೈತಪ್ಪ ಅಂತಂತಂತಂದ್ರೆ ಇಲ್ಲಿ ನಾವು ಥಿಂಗ್ಸ ಕಂಪೇರ್ ಮಾಡಕತ್ತೇವ್ರಿ ಕಂಪೇರ್ ಮಾಡಕತ್ತಾಗ ಆಸ್ ಐ ಹ್ಯಾವ್ ಸೇಡ್ ಯು ಥಿಂಗ್ಸ್ ಕಂಪೇರ್ ಮಾಡೋಕೆ ಇಲ್ಲಿ ಏನು ಬರ್ಬೇಕು ವರ್ಡ ಮೋರ್ ಅಂತ ಬರ್ಬೇಕು ಇಲ್ಲಿ ಏನೈತಿ ಮೋಸ್ಟ್ ಐತಿ ಸೊ ಇಟ್ ಈಸ್ ರಾಂಗ್ ಇದೇನಾಗಬೇಕು ಮೋರ್ ಇಂಟೆಲಿಜೆಂಟ್ ಆಗಬೇಕು ಇಪ್ಪ ಇಟ್ ವಾಸ್ ಜಸ್ಟ್ ಒಂದು ನಾರ್ಮಲ್ ಹೇಳಕತ್ತಿದ್ರೆ ಅಂತಂತಂದ್ರೆ ನಾರ್ಮಲ್ ಏನ್ರಿ ಒಂದು ನಾರ್ಮಲ್ ಪಾಸಿಟಿವ್ ಡಿಗ್ರಿ ಇತ್ತಂತಂತಂತಂದ್ರೆ ನೋ ಅದರ್ ಚಿಲ್ಡ್ರನ್ ಈಸ್ ಆ್ಯಸ್ ಇಂಟೆಲಿಜೆಂಟ್ ಆ್ಯಸ್ ಬೆನ್ ಅಂತ ಆಗ್ತಿತ್ತು ಇಪ್ಪ ಇನ್ ಕೇಸ್ ಸೂಪರ್ಲೇಟಿವ್ ಹೇಳುವಾಗ ಬೆನ್ ವಾಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಫ್ ಫೋರ್ ಚಿಲ್ಡ್ರನ್ ಅವ ಫುಲ್ ಇಂಟೆಲಿಜೆಂಟ್ ಅಂತ ಅಂದಂಗ್ರಿ ದ ಮೋಸ್ಟ್ ಆಗ್ಬಿಡ್ತಿತ್ತು ಅದು ಸೂಪರ್ಲೇಟಿವ್ ಈಗ ಇಲ್ಲೇನು ಹೇಳಕತ್ತಾರ ಹೇಳಕತ್ತಾರು ಕಂಪ್ಯಾರೇಟಿವ್ ಡಿಗ್ರಿ ಥಿಂಗ್ಸ ಕಂಪೇರ್ ಮಾಡಕತ್ತಾರು ಮತ್ತು ಅಲ್ಲಿ ಹಾಕ್ಯಾರು ಸೂಪರ್ಲೇಟಿವ್ ಇದು ರಾಂಗ್ ಆಗ್ತೈತಲ್ರಿ ಇಲ್ಲಿ ಕಂಪೇರ್ ಮಾಡಕತ್ತಾರ ಅಂದ್ರೆ ನೀವು ಕಂಪ್ಯಾರೇಟಿವ್ ಡಿಗ್ರಿಗೆ ಯಾವುದು ಅಡ್ಜೆಕ್ಟಿವ್ ಬರ್ತೈತೆ ಅದನ್ನ ಹಾಕ್ಬೇಕ್ರಿ ಇಂಟೆಲಿಜೆಂಟ್ ಮೋರ್ ಇಂಟೆಲಿಜೆಂಟ್ ದ ಮೋಸ್ಟ್ ಇಂಟೆಲಿಜೆಂಟ್ ಆಗ್ತೈತಿ ಇದು ಕಂಪ್ಯಾರೇಟಿವ್ ಡಿಗ್ರಿ ಐತಿ ಮೋರ್ ಇಂಟೆಲಿಜೆಂಟ್ ಅನ್ನೋ ವರ್ಡ್ ಬರಬೇಕು ಮತ್ತು ಇಲ್ಲಿ ಬರ್ರಿ ಇಲ್ಲಿ ಹೆಂಗೆ ಚೂಸ್ ಮಾಡ್ಬೇಕಂತಂದ್ರೆ
ಹೈಲಿ ಅಂತ ಬರಂಗಿಲ್ಲ ಯಾಕಂದ್ರೆ ಇದು ಡಿಗ್ರೀಸ್ ಆಫ್ ಕಂಪರಿಸನ್ ಅಲ್ಲ ಓಕೆ ಗ್ರೇಟೆಸ್ಟ್ ಅಂತ ಬರಂಗಿಲ್ಲ ಯಾಕಂದ್ರೆ ಅಲ್ಲಿ ಕೇಳ್ಯಾರ ಇಂಟೆಲಿಜೆಂಟ್ ಅನ್ನೋದು ಒಂದು ಅಡ್ಜೆಕ್ಟಿವ್ ಕೇಳ್ಯಾರ ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಇರ್ಲಿಕ್ಕಿಲ್ಲ ಅಂತಂದ್ರೆ ನಾವು ನೋ ಇಂಪ್ರೂವ್ಮೆಂಟ್ ಅಂತ ಹಾಕ್ತಿದ್ವಿ ಇಂಪ್ರೂವ್ಮೆಂಟ್ ಐತಿ ಹಾಗಾಗಿ ನೋ ಇಂಪ್ರೂವ್ಮೆಂಟ್ ಹಾಕಬಾರದು ಈಗ ಇಲ್ಲಿ ಏನಂತಂದ್ರೆ ಮೋರ್ ಇಂಟೆಲಿಜೆಂಟ್ ಅಂತ ಐತಿ ಅದರ ಆನ್ಸರ್ ಇಲ್ಲಿ ಇದ್ರೊಳಗೆ ಮೋರ್ ಇಂಟೆಲಿಜೆಂಟ್ ಅಂತ ಎಲ್ಲೂ ಇಲ್ಲ ರೀ ಮಚ್ ಮೋರ್ ಅನ್ನೋದು ಐತಿ ಮತ್ತೆ ಇದು ನಿಯರೆಸ್ಟ್ ಆನ್ಸರ್ ಐತಿ ಮಚ್ ಮೋರ್ ಅಂತೇಳಿ ಹಾಗಾಗಿ ಇದನ್ನ ಹಾಕ್ಬೇಕು ನೋಡ್ರಿ ಚೂಸ್ ಮಾಡುವಾಗ ಇಫ್ ಇನ್ ಕೇಸ್ ಅವ್ರು ಏನಾರ ಮೋರ್ ಇಂಟೆಲಿಜೆಂಟ್ ಅಂತ ಕೊಟ್ಟಿರ್ಲಿಕ್ಕಿಲ್ಲ ಮಚ್ ಮೋರ್ ಅಂತ ಕೊಟ್ಟಿದ್ರೆ ಯಾವುದೇ ಇರಲಿ ಅದು ಅಡ್ಜೆಕ್ಟಿವ್ ಮಚ್ ಮೋರ್ ಅಂತ ಕೊಟ್ರೆ ಅದನ್ನ ಆಪ್ಷನ್ ಹಾಕ್ಬರ್ದು ಬರ್ರಿ ನೀವು ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶ್ಚನ್ ಐತಿ ಆಫ್ಟರ್ ಮಚ್ ಕನ್ಸಿಡರೇಷನ್ಸ್ ಐ ಫೀಲ್ ದಟ್ ಯುವರ್ ಸಜೆಷನ್ ಈಸ್ ಅ ಬೆಸ್ಟ್ ಅಲ್ಟರ್ನೇಟಿವ್ ಇವ್ರು ಏನ್ ಅನ್ನಕತ್ತಾರ ರೀ ಬಹಳಷ್ಟು ಜನರ ಕೂಡ ನಾನು ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು ನೀ ಹೇಳಿದಂತ ಒಂದು ಸಜೆಷನ್ ಏನಿತ್ತಲ್ಲ ಅದು ಬೆಸ್ಟ್ ಇತ್ತು ನನಗೆ ಅದೊಂದು ಚಲೋ ಹಾದಿ ಹೇಳಿದೀನಿ ನನಗಂತ ಹೇಳಕತ್ತಾರ ಅವ್ರ ನೀವು ನೋಡ್ರಿ ಬೇಕಾದ್ರೆ ನಿಮ್ಮ ಫ್ರೆಂಡ್ಸಿಗೆ ಏನೋ ಒಂದು ಕಳ್ಕೊಂಡಿರ್ತಾರ ಇಲ್ಲ ಒಂದು ಜಾಬ್ ಒಳಗೆ ಒಂದೊಂದು ಮಾಸ ಹೋಗಿ ಭಾಳ ವ್ಯತ್ಯ ಪಡ್ತಿರ್ತಾರೆ ಅವಾಗ ನೀವು ಒಂದು ಅಲ್ಟರ್ನೇಟ್ ಹಾದಿ ಹೇಳ್ತೀರಿ ಅಳಬೇಡ ಮಾಡಬೇಡ ಎಲ್ಲ ಚಲೋ ಟೈಮ್ ಬರ್ತೈತಿ ಅಂತೇಳಿ ಒಂದು ಸಜೆಷನ್ಸ್ ಹೇಳಿರ್ತೀರಿ ಅವಾಗ ನಿಮ್ಮ ದೋಸ್ತ ಬಂದ ಏನು ಹೇಳಿದ್ದಿ ಚಲೋ ಆಯ್ತು ಇವತ್ತು ನೋಡೋಣ ಒಂದು ಚಲೋ ಪೊಸಿಷನ್ಗೆ ನಿಂತೇನೆ ಅಂತ ಮಾತಾಡ್ತಿರ್ತಾರೆ ನೋಡಿರಿ ಓಕೆ ಹಂಗಿದ್ದ ಕ್ವೆಶನ್ ಆಫ್ಟರ್ ಮಚ್ ಕನ್ಸಿಡರೇಷನ್ ಐ ಫೀಲ್ ದ್ಯಾಟ್ ಯುವರ್ ಸಜೆಷನ್ ಈಸ್ ಅ ಬೆಸ್ಟ್ ಅಲ್ಟರ್ನೇಟಿವ್ ಓಕೆ ಇವ್ರು ಏನಾಕತ್ತಾರ ಅಂತಂತಂದ್ರೆ ಪ್ರತಿ ನಾ ಏನು ಹೇಳಿದೆ ರೀ ನಿನಗೆ ನಿಮಗೇನು ಹೇಳಿದೆ ಅಂತಂದ್ರೆ ಟೀಚಿಂಗ್ ಈಸ್ ಗುಡ್ ಬೆಟರ್ ಬೆಸ್ಟ್ ಗುಡ್ ಅಂತಂತಂದ್ರೆ ಏನ್ರಿ ಇದಕ್ಕೆ ಚಲೋ ಹೇಳೋರು ಇನ್ನೂ ಇಬ್ಬರು ಇನ್ನೂ ಬರ್ಬೋದು ಬೆಟರ್ ಅಂತಂತಂದ್ರೆ ಹಿಂದಿನಕಿನ್ನ ಚೆನ್ನಾಗಿ ನೀವು ಹೇಳಿದ್ರಿ ಬೆಸ್ಟ್ ಅಂತಂತಂದ್ರೆ ನಿಮ್ಮ ಚಂದ ಯಾರಿಲ್ಲ ನಿಮ್ಮ ಚೆನ್ನಾಗಿನೇ ಯಾರು ಹೇಳಂಗಿಲ್ಲ ಅಂತ ಅಂದಂಗತ್ತ ಓಕೆ ಈಗ ನಾ ಇಲ್ಲೇನು ಹಾಕತ್ತೇನೆ ಅವ್ರು ಏನಂದ್ರೆ ಇಸ್ ದ ಬೆಸ್ಟ್ ನೀ ಹೇಳಿದಂಥ ಅಲ್ಟರ್ನೇಟಿವ್ ಏನ ಬೆಸ್ಟ್ ಇತ್ತು ಮುಂದೆ ಇದ್ರಷ್ಟು ಚಲೋ ನಾನು ಎಲ್ಲೂ ಕೇಳಲೂ ಇಲ್ಲ ನೀ ಹೇಳಿದ್ರಿಂದ ನನಗೊಂದು ಚೆನ್ನಾಗಿ ಸಜೆಷನ್ ಸಿಕ್ತು ಅಂತ ಹೇಳಕತ್ತಾರ ಇದು ಡಿಗ್ರಿ ಯಾವುದೈತ್ರಿ ಫಸ್ಟ್ ಯಾವುದೋ ಒಂದು ಇರಲಿ ಡಿಗ್ರಿ ಕಂಡುಹಿಡಿಬೇಕು ಡಿಗ್ರಿ ಐತಿದು ಸೂಪರ್ಲೇಟಿವ್ ಸೂಪರ್ಲೇಟಿವ್ ಡಿಗ್ರಿ ಐತಿದು ಆಮೇಲೆ ನೆಕ್ಸ್ಟ್ ಅಡ್ಜೆಕ್ಟಿವ್ ಫೈಂಡ್ ಮಾಡ್ಬೇಕ್ರಿ ನಾವು ಅಡ್ಜೆಕ್ಟಿವ್ ಫೈಂಡ್ ಮಾಡ್ಬೇಕಂತಂದ್ರೆ ಅಡ್ಜೆಕ್ಟಿವ್ ಏನು ಕೊಟ್ಟಾರ್ರಿ ಬೆಸ್ಟ್ ಅಂತೈತಿ ಓಕೆ ಬೆಸ್ಟ್ ಅಂದ್ರೆ ಏನ್ರಿ ಗುಡ್ ಬೆಟರ್ ಬೆಸ್ಟ್ ನಾ ಹೇಳೇನ್ ನಿಮಗೆ ಸೂಪರ್ಲೇಟಿವ್ ಡಿಗ್ರೀಸ್ ಬಂದಾಗ ವಿ ಹ್ಯಾವ್ ಟು ಯೂಸ್ ದ ಬೆಸ್ಟ್ ಹೌದ್ರಿ ಇದು ರೂಲ್ ಐತ್ರಿ ಇಂಗ್ಲಿಷ್ ಗ್ರಾಮರ್ದು ಹಂಗಾಗಿ ಇಲ್ಲಿ ಏನಕ್ಕೈತಿ ದ ಬೆಸ್ಟ್ ಅಲ್ಟರ್ನೇಟಿವ್ ಇಸ್ ರೈಟ್ ಆನ್ಸರ್ ಆ ಗುಡ್ ಅಂತೂ ಆಗಂಗಿಲ್ರಿ ಯಾಕಂತಂತಂದ್ರೆ ಅವರು ಇಲ್ಲಿ ವರ್ಡ ಕೊಟ್ಟಾರ ಬೆಸ್ಟ್ ಅನ್ನೋದು ಕೊಟ್ಟಾರ ಅ ಗುಡ್ ಅಂತಂತಂದ್ರೆ ಫಸ್ಟ್ನೇಕ್ ಬರ್ತಿತ್ರಿ ಫಸ್ಟ್ನೇಕ ಬಂದ್ಬಿಡ್ತಿದ್ರಿ ಸೆಂಟೆನ್ಸ್ ಅ ಗುಡ್ ಅಂತಂದ್ರೆ ಸೂಪರ್ ಇದು ಜಸ್ಟ್ ಪಾಸಿಟಿವ್ ಡಿಗ್ರಿ ಆಗ್ತೈತ್ರಿ ಇದು ಗುಡ್ ಅನ್ನೋದು ಇದೇನ್ರಿ ಪಾಸಿಟಿವ್ ಡಿಗ್ರಿ ಆಗ್ತೈತಿ ಇಲ್ಲಿ ಅವ್ರ ಉಷ್ಟುರ್ಕಿನ್ನ ನಿನ್ನ ಸಜೆಷನ್ ಬೆಸ್ಟ್ ಇತ್ತಂತ ಈಗ ಬೆಸ್ಟ್ ಅನ್ನೋದು ವರ್ಡ ಕೊಟ್ಬಿಟ್ಟಾರೆ ಅವ್ರು ಹಂಗಾಗಿ ಇಲ್ಲಿ ಅ ಬರಂಗಿಲ್ಲ ಬೆಟರ್ ಅಂತೇಳಿ ಹಿಂದಿನಕಿನ್ನ ಕಂಪೇರ್ ಮಾಡಿ ಹೇಳಕತ್ತಿಲ್ಲ ಅವ್ರ ಕಂಪೇರ್ ಇತ್ತಂತಂದ್ರೆ ಇದು ಬೆಟರ್ ಬರ್ತಿತ್ತು ಕಂಪೇರಿಟಿವ್ ಡಿಗ್ರಿ ಆಗ್ತಿತ್ತು ಇವರು ಇಲ್ಲಿ ಇಂಪ್ರೂವ್ಮೆಂಟ್ ಅಂತೂ ಮಾಡ್ಬೇಕು ನಾವು ಯಾಕೆ ಮಾಡ್ಬೇಕಂತಂದ್ರೆ ಏನು ರಾಂಗ್ ಐತಂತಂತಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಬಂದಾಗ ವಿ ಹ್ಯಾವ್ ಟು ಯೂಸ್ ದ ಹಿಯರ್ ಇಲ್ಲಿ ಆಪ್ಷನ್ನು ಕೊಟ್ಟಾರು ದ ಬೆಸ್ಟ್ ಅಲ್ಟರ್ನೇಟಿವ್ ಸೊ ಆನ್ಸರ್ ಆಪ್ಷನ್ ಸಿ ಆಗ್ತೈತಿ ಆಫ್ಟರ್ ಮಚ್ ಕನ್ಸಿಡರೇಷನ್ ಐ ಫೀಲ್ ದ್ಯಾಟ್ ಯುವರ್ ಸಜೆಷನ್ ಈಸ್ ದ ಬೆಸ್ಟ್ ಅಲ್ಟರ್ನೇಟಿವ್ ಓಕೆ ನೆಕ್ಸ್ಟ್ ಕ್ವಶನ್ಗೆ ಹೋಗುಣ್ರಿ ನೆಕ್ಸ್ಟ್ ಕ್ವಶನ್ ಬಿಟ್ವೀನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಅ ಕಾರ್ ದ ಫಾರ್ಮರ್ ಈಸ್ ಚೀಪ್ ಅಂತ ಹೇಳಕತ್ತಾರ ಹಿಂಗಂದ್ರೆ ಏನ್ರಿ ಬಿಟ್ವೀನ್ ಅಂತ ಯೂಸ್ ಮಾಡ್ಯಾರ ಬಿಟ್ವೀನ್ ಅಂತಂತಂದ್ರೆ ಎಲ್ಲಿ ಯೂಸ್ ಮಾಡ್ತಾರೆ ಇಬ್ಬರ ನಡಕ್ ಮಾತಾಡುವಾಗ ಇಬ್ಬರ ನಡಕ್ ಮಾತಾಡೋದಂದ್ರೆ ಯಾವ ಡಿಗ್ರಿ ಕಂಪ್ಯಾರೇಟಿವ್ ಡಿಗ್ರಿ ಕಂಪ್ಯಾರೇಟಿವ್ ಫಸ್ಟ್ ಡಿಗ್ರಿ ಕಂಡುಹಿಡಿಬೇಕ್ರಿ ನೀವು ಇದು ಯಾವ ಡಿಗ್ರಿ ಆತ್ರಿಂಗಾರ ಕಂಪ್ಯಾರೇಟಿವ್ ಡಿಗ್ರಿ ಯಾಕೆ ಇಲ್ಲಿ ವರ್ಡ್ ಐತಿ ಬಿಟ್ವೀನ್ ಅನ್ನೋದು ಕೊಟ್ಟಾರ ಅವ್ರು ಯಾರ್ಯಾರು ನಡಕ ಬಿಟ್ವೀನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಅ ಕಾರ್ ಹೌದ್ರಿ ಕಾರ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ನಡಕ ಒಂದು ಇದನ್ನ ಮಾತಾಡಕತ್ತಾರ ಅವ್ರ ಯಾವುದು ಚೆನ್ನಾಗಿ ಚೀಪ್ ಅಂಥೇಳಿ ಇಲ್ಲಿ ಅನ್ನಕತ್ತಾರ ಚೀಪ್ ಅನ್ನೋದು ಏನು ಕೊಟ್ಟಾರ ಚೀಪ್ ಅನ್ನೋದೇನ್ರಿ ಅಡ್ಜೆಕ್ಟಿವ್ ಓಕೆ ಒನ್ ಥಿಂಗ್ ನಾನು ನಿಮಗೆ ಹಿಂದಿನ ಇದ್ರೊಳಗೆ ಆನ್ಸರ್ ಒಳಗೆ ಹೇಳಿದೆ ಏನು ಹೇಳಿದೆ ಅಂತಂತಂತಂದ್ರೆ ಇವರು ಕೊಟ್ಟಾರ್ರಿ ಡಿಗ್ರಿ ಕೊಟ್ಟಾರು ಕಂಪೇರ್ ಮಾಡಕತ್ತಾರ ಮತ್ತು ಇಲ್ಲಿ ಕೊಟ್ಟಾರ ಚೀಪ್ ಹಂಗಾರೆ ಇಲ್ಲಿ ಏನ್ರಿ ಏನರ ಒಂದು ಎರರ್ ಐತಿ ಎರರ್ ಇರೋದಂತೂ ಪಕ್ಕ ಆತ ಹಂಗಾರೆ ಏನಾಯ್ತು ಆಪ್ಷನ್ 4 ಆಗಂಗಿಲ್ಲ ಓಕೆ
ಆಮೇಲೆ ನೆಕ್ಸ್ಟ್ ಎರಡು ಥಿಂಗ್ಸ್ ಅನ್ನು ಕಂಪೇರ್ ಮಾಡುವಾಗ ಡಿಗ್ರಿ ಬರ್ತೈತಿ, ಕಂಪೇರಿಟಿವ್ ಡಿಗ್ರಿ. ದ ಹೆಂಗೆ ಬರ್ತೈತ್ರಿ, ದ ಫಾರ್ಮರ್ ಆಗಂಗಿಲ್ಲ, ಹೌದ್ರಿ, ಚೀಪೆಸ್ಟ್ ಅಂತೂ ಆಗಂಗಿಲ್ಲ. ಇದು ಚೀಪ್ ಚೀಪರ್ ಚೀಪೆಸ್ಟ್, ಚೀಪ್ ಚೀಪರ್ ಚೀಪೆಸ್ಟ್. ಓಕೆ, ಪಾಸಿಟಿವ್ ಡಿಗ್ರಿ, ಕಂಪೇರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ. ಇದೇನು ಕೊಟ್ಟಾರ್ರಿ ಇವ್ರೆ, ಚೀಪೆಸ್ಟ್ ಅಂತೂ ಆಗಂಗಿಲ್ಲ. ಯಾಕಂತಂದ್ರೆ ಇದು ಡಿಗ್ರಿ ಐತಿ, ಕಂಪ್ಯಾರೇಟಿವ್ ಡಿಗ್ರಿ, ಹಾಗಾಗಿ ಇದು ಎಲಿಮಿನೇಟ್ ಆಕೈತಿ. ನೆಕ್ಸ್ಟ್ ದ ಫಾರ್ಮ್ ಈಸ್ ಚೀಪ್. ಇಬ್ಬರ ಬಗ್ಗೆ ಡಿಸ್ಕಸ್ ಮಾಡುವಾಗ ಪಾಸಿಟಿವ್ ಡಿಗ್ರಿ ಚೀಪ್ ಹೆಂಗೆ ಬರ್ತೈತ್ರಿ, ನೋ, ಹಾಗಾಗಿ ಇದು ಆಪ್ಷನ್ ಒಂದು ಆಗಂಗಿಲ್ಲ. ನೆಕ್ಸ್ಟ್ ದ ಫಾರ್ಮರ್ ಈಸ್ ಚೀಪರ್ ಈಸ್ ರೈಟ್ ಆನ್ಸರ್. ಯಾಕಂತಂದ್ರೆ ಚೀಪ್ ಚೀಪರ್ ಚೀಪೆಸ್ಟ್, ಇದು ಪಾಸಿಟಿವ್ ಡಿಗ್ರಿ, ಇದು ಕಂಪ್ಯಾರೇಟಿವ್ ಡಿಗ್ರಿ, ಇದು ಸೂಪರ್ಲೇಟಿವ್ ಡಿಗ್ರಿ. ಇಲ್ಲೊಂದು ಥಿಂಗ್ ಐತಿ, ಇಬ್ಬರ ನಡ ಕಂಪ್ಯಾರಿಸನ್ ನಡೆದೈತಿ. ಕಂಪ್ಯಾರಿಸನ್ ನಡೆದೈತೆ ಅಂತಂದ್ರೆ ಕಂಪ್ಯಾರೇಟಿವ್ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ ಅಂತಂದ್ರೆ ಚೀಪರ್. ಹಾಗಾಗಿ ಇಲ್ಲಿ ಆಪ್ಷನ್ ಎರಡನೇದ್ರೊಳಗೆ ಚೀಪರ್ ಅನ್ನೋ ವರ್ಡ್ ಐತಿ, ಮತ್ತು ಅದ್ರ ರೈಟ್ ಆನ್ಸರ್ ಐತಿ, ಆಪ್ಷನ್ ಬಿ ಇಸ್ ರೈಟ್ ಹಿಯರ್. ಓಕೆ, ಬಿಟ್ವೀನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಅ ಕಾರ್ ದ ಫಾರ್ಮರ್ ಈಸ್ ಚೀಪರ್. ಓಕೆ, ಯಾವ್ದ್ರಿ ಫಾರ್ಮರ್ ಅನ್ನೋದೊಂದು ಚೀಪ್ ಆಗ್ತೈತಿ, ಅದು ಕಡಿಮೆ ಆಗ್ತೈತಿ ಇಬ್ಬ ಎರಡರ ನಡಕಂತ ಹೇಳಕತ್ತಾರ ಅವ್ರ. ಗೆಟ್ಟಿಂಗ್ ತಿಳಿಯಕ್ಕೆ ನಿಮಗೆ ಏನೋ ಒಂದೊಳ್ಳೆ ಡೌಟ್ಸ್ ಇತ್ತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿರಿ, ನಾ ಕ್ಲಿಯರ್ ಮಾಡ್ತೇನೆ. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಗೆ ಹೋಗುಣ್ರಿ. ನೆಕ್ಸ್ಟ್ ಕ್ವಶನ್ ಐತಿ, ಓಕೆ, ದಿಸ್ ಹೋಟೆಲ್ ಈಸ್ ದ ಚೀಪರ್ ಇನ್ ದ ಓಲ್ಡ್ ಟೌನ್. ಟೌನ್ ಅಂತಂತಂದ್ರೆ ಹಳ್ಳಿ, ಹೋಟೆಲ್ ಅಂತ ನಿಮ್ಗೆ ಗೊತ್ತಾ ಇರ್ತೈತಿ. ಇವ್ರು ಅಂಡರ್ಲೈನ್ ಮಾಡ್ಯಾರ ಎದಕ್ರಿ, ದ ಚೀಪರ್ ಅಂಥೇಳಿ ಅಂಡರ್ಲೈನ್ ಮಾಡ್ಯಾರ. ಇವ್ರು ಏನು ಅನ್ನಕತ್ತಾರ ಗೊತ್ತ್ರಿ, ಇಡೀ ಹಳ್ಳಿಯೊಳಗೆ ಏನ್ರಿ ಇದೊಂದು ಇದೊಂದು ಹೋಟೆಲ್ ಐತಿ, ಇದರಷ್ಟು ಚೀಪ ಯಾವುದಿಲ್ಲ ಅಂತ ಹೇಳಕತ್ತಾರ. ಈಗ ಹಳ್ಳಿಯೊಳಗೆ ಎಲ್ಲದ್ರೊಳಗೂ ಇದ ಐತಂದಾಗ ಇದು ಯಾವ ಡಿಗ್ರಿ ರೀ, ಸುಪೀರಿಯರ್ ಅಲ್ರಿ, ಅದು ಸೂಪರ್ಲೇಟಿವ್ ಡಿಗ್ರಿ. ಫಸ್ಟ್ ಯಾವುದು ಡಿಗ್ರಿ ಕಂಡುಹಿಡಿಬೇಕು ನೀವು, ಸೂಪರ್ಲೇಟಿವ್ ಇದು. ಓಕೆ, ಇಲ್ಲಿ ಆಮೇಲೆ ನೆಕ್ಸ್ಟ್ ಏನೈತಪ್ಪ, ಇದು ಅಡ್ಜೆಕ್ಟಿವ್ ಕೊಟ್ಟಾರ ಚೀಪರ್. ಇತ್ತದ ಪಾಸಿಟಿವ್ ಡಿಗ್ರಿ ಚೀಪ್, ಕಂಪ್ಯಾರೇಟಿವ್ ಡಿಗ್ರಿ ಚೀಪರ್, ಸೂಪರ್ಲೇಟಿವ್ ಡಿಗ್ರಿ ಚೀಪೆಸ್ಟ್. ಓಕೆ, ಪಾಸಿಟಿವ್ ಕಂಪ್ಯಾರೇಟಿವ್ ಸೂಪರ್ಲೇಟಿವ್. ಓಕೆ, ಇಲ್ಲಿ ಮಾತಾಡಕತ್ತಾರ ಇಡೀ ಹಳ್ಳಿ ಒಳಗೆ ಇದರಷ್ಟು ಚೀಪ್ ಯಾವುದಿಲ್ಲ ಅಂತೇಳಿ. ಹಂಗಂತಂದ್ರೆ ಏನು ಏನು ಕಂಪೇರ್ ಮಾಡಕತ್ತಾರು, ನೋ, ನಾರ್ಮಲಾಗಿ ಹೇಳಕತ್ತಾರು ನೋ, ಇದೇ ಲಾಸ್ಟ್ ಇದರ ಚೀಪ ಯಾವುದಿಲ್ಲ ಅಂತ ಹೇಳಕತ್ ಬಿಟ್ಟಾರ ಅಂದ್ರೆ ಇದು ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿಗೆ ಈ ವರ್ಡ್ ಅಡ್ಜೆಕ್ಟಿವ್ ಚೀಪ್ ಚೀಪರ್ ಚೀಪೆಸ್ಟ್ ಆಗ್ತೈತ್ರಿ. ಇಲ್ಲಿ ಎಲ್ಲಿ ಚೀಪೆಸ್ಟ್ ಐತಿ ನೋಡ್ರಿ, ಒಂದೇದ್ದು ಇಲ್ಲಿ ತಪ್ಪಂತೂ ಐತಿ, ಎರರೇ ನೋ ಇಂಪ್ರೂವ್ಮೆಂಟ್ ಅಂತ ಅಂತೂ ಬರಂಗಿಲ್ಲ, ಎರರ್ ಐತಿ ಇಲ್ಲಿ, ನಾವು ಕಂಡುಹಿಡಿಬೇಕು. ದ ಚಿ ಇಲ್ಲಿಂದ ಬರೋನು ದ ಚೀಪರ್ ಅಂತಂತಂತಂದ್ರೆ ಇಬ್ಬರ ನಡ ಕಂಪೇರ್ ಮಾಡಕತ್ತಾರ, ನೋ, ಕಂಪೇರ್ ಮಾಡಕತ್ತಿದ್ರೆ ನಾವು ಚೀಪರ್ ಅಂತ ಅಂತಿದ್ವಿ. ಆಮೇಲೆ ನೆಕ್ಸ್ಟ್ ದ ಮೋಸ್ಟ್ ಚೀಪ್ ಆಗಂಗಿಲ್ಲ, ಯಾಕಂತಂತಂದ್ರೆ ಚೀಪ್ ಚೀಪರ್ ಚೀಪೆಸ್ಟ್. ಓಕೆ, ಹಂಗಾರೆ ಆಪ್ಷನ್ ಏನ್ರಿ, ಆಪ್ಷನ್ ಎ ಇಸ್ ರೈಟ್. ಯಾಕಂತಂದ್ರೆ ದ ಚೀಪೆಸ್ಟ್ ಒನ್ ಇನ್ ದ ಓಲ್ಡ್ ಟೌನ್, ಇದೇನ್ರಿ, ಶೀ ಇಸ್ ಒನ್ ಆಫ್ ದ ಬೆಸ್ಟ್ ಲೆಕ್ಚರರ್, ಒನ್ ಆಫ್ ದ, ಓಕೆ, ದಿಸ್ ಹೋಟೆಲ್ ಈಸ್ ಒನ್ ಆಫ್ ದ ಚೀಪೆಸ್ಟ್ ಇನ್ ದ ಓಲ್ಡ್ ಟೌನ್. ಗೆಟ್ಟಿಂಗ್ ದ ಥಿಂಗ್ಸ್ ತಿಳಿಯಕತ್ತವ್ರಿ, ಇಲ್ಲೇನ್ರಿ ಇಡೀ ಟೌನ್ ಒಳಗೆ ಇದ್ರಷ್ಟು ಚೀಪೆಸ್ಟ್ ಯಾವುದಿಲ್ಲ ಅಂತ ಅಂದಾಗ ಒನ್ ಆಫ್ ದ ಅಂತ ಹೇಳ್ಬೇಕ್ರಿ. ಅಲ್ಲೇನ್ರಿ ಚೀಪೆಸ್ಟ್ ನೋಡ್ರಿ, ಇಲ್ದ ಚೀಪೆಸ್ಟ್ ಅನ್ನೋದು ಐತಿಲ್ರಿ ಇಲ್ಲಿ, ಯಾಕೆ ಚೀಪೆಸ್ಟ್ ರೀ, ಇದು ಡಿಗ್ರಿ ಐತಿ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಅಡ್ಜೆಕ್ಟಿವ್ ಚೀಪ ಇದ್ದಿದ್ದು ಚೀಪೆಸ್ಟ್ ಆಕೈತಿ. ಸೊ ಆನ್ಸರ್ ಬಿಕಮ್ಸ್ ಆಪ್ಷನ್ ಎ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ವೇರ್ ಡಿಫಿಕಲ್ಟ್ ಇನ್ 1950 ಈಸ್ ಕಂಪೇರ್ಡ್ ಟು ನೌ. ಇದು ನೌ ಆಗ್ಬೇಕು. ಓಕೆ, ಇವ್ರು ಏನು ಹೇಳ್ತಾರೆ ಗೊತ್ತ್ರಿ, ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ವೇರ್ ಡಿಫಿಕಲ್ಟ್ ಇನ್ 1950 ಈಸ್ ಕಂಪೇರ್ಡ್ ಟು ನೌ. ಈಗಿಂದಕ್ಕೆ ಕಂಪೇರ್ ಮಾಡಕತ್ರ ಯಾವಾಗ್ರಿ, 1950 ಮ್ಯಾಟ್ರಿಕ್ಯುಲೇಷನ್ ಎಸ್ ಎಲ್ ಸಿ ಎಕ್ಸಾಮ್ ಏನ್ರಿ ಡಿಫಿಕಲ್ಟ್ ಇದ್ದು ಅಂತ್ರಿ. ಓಕೆ ಅಂತ ಹೇಳಕತ್ತಾರ ಅವ್ರ, ಇಲ್ಲಿ ಅಂಡರ್ಲೈನ್ ಮಾಡ್ಯಾರ್ರಿ ವೇರ್ ಡಿಫಿಕಲ್ಟ್ ಅನ್ನಕತ್ತಾರ್ರಿ. ಓಕೆ, ಏನಕತ್ತಾರ್ರಿ, ಇದು ವೇರ್ ಡಿಫಿಕಲ್ಟ್ ಅಂತಾರೆ. ಡಿಫಿಕಲ್ಟ್ ಇಂದ
ಏನ್ರಿ ಕಂಪ್ಯಾರಿಟಿವ್ ಡಿಗ್ರಿ ಏನಾಗ್ತೈತಿ ಮೋರ್ ಡಿಫಿಕಲ್ಟ್ ಆಗ್ತೈತಿ ಮೋರ್ ಡಿಫಿಕಲ್ಟ್ ಇತ್ತರ್ದ ಇದು ಸೂಪರ್ಲೇಟಿವ್ ಡಿಗ್ರಿ ಮೋಸ್ಟ್ ಡಿಫಿಕಲ್ಟ್ ಆಗ್ತೈತಿ ಒಬ್ಬೊಬ್ರು ಅಂತಿರ್ತಾರೆ ನೋಡ್ರಿ ಇಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಮೀ ಅಂತ ಹೇಳಿ ಇಲ್ಲಿ ನೋಡ್ರಿ ಇಲ್ಲೇ ಏನಪ್ಪ ಅಂತಂತಂದ್ರೆ ಇವ್ರು ಏನು ಕೇಳ್ಯಾರ ಇದು ತಪ್ಪೈತೋ ಇಲ್ಲೋ ತಪ್ಪಿದ್ರೆ ಎಲ್ಲಿ ತಪ್ಪೈತಿ ಅದನ್ನು ತಿದ್ರಿ ಅಂತ ಹೇಳಕತ್ತಾರ ಇಲ್ಲಿ ನೋಡ್ರಿ ಒಂದನೇ ತಿಂಗ ವೆರಿ ಡಿಫಿಕಲ್ಟ್ ಅಂತೂ ಆಗಂಗಿಲ್ಲ ಯಾಕೆ ಆಗಂಗಿಲ್ಲ ಅಂತಂತಂದ್ರೆ ವೆರಿ ಅನ್ನೋದು ಅಡ್ಜೆಕ್ಟಿವ್ ಅಲ್ರಿ ಸಾರಿ ವೆರಿ ಅನ್ನೋದು ಇದಕ್ಕೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಒಳಗೆ ಇದು ಅಡ್ಜೆಕ್ಟಿವ್ ಹಿಂದೆ ಬರಂಗಿಲ್ಲ ಮೋರಾರ ಬರಬೇಕು ಮೋಸ್ಟಾರ ಬರಬೇಕು ಸೆಕೆಂಡ್ ಥಿಂಗ್ ಇವ್ರು ಏನಾಕತ್ತಾರೆ ಜಸ್ಟ್ ಏನು ಮಾಡಕ್ಕೆ ಮಾತಾಡಕತ್ತಾರ ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ವೇರ್ ಡಿಫಿಕಲ್ಟ್ ಇದೇನ್ರಿ ಇದು ಡಿಫಿಕಲ್ಟ್ ಇತ್ತು ಅಂತ ಹೇಳಕತ್ತಾರ ಜಸ್ಟ್ ನಾರ್ಮಲ್ ಆಗಿ ಮಾತಾಡಕತ್ತಾರ ಇದ್ರೊಳಗೆ ಏನು ಎರರ್ ಇಲ್ರಿ ಇಟ್ ಈಸ್ ಅ ರೈಟ್ ಆನ್ಸರ್ ಆನ್ಸರ್ ಏನು ಬರ್ತೈತಿ ನೋ ಇಂಪ್ರೂವ್ಮೆಂಟ್ ನೀಡೆಡ್ ಕರೆಕ್ಟ್ ಐತ್ರಿ ಸೆಂಟೆನ್ಸ್ ಎಲ್ಲ ಏನು ತಪ್ಪಿಲ್ರಿ ಅದು ಇವ್ರು ಏನಾಕತ್ತಾರೆ ವೇರ್ ಡಿಫಿಕಲ್ಟ್ ಅನ್ನಕತ್ತಾರ ಡಿಫಿಕಲ್ಟ್ ಅಂತಂದ್ರೆ ಯಾವ ಡಿಗ್ರಿ ರೀ ಪಾಸಿಟಿವ್ ಡಿಗ್ರಿ ಹೌದ್ರಿ ಜಸ್ಟ್ ನಾವು ಒಂದು ಸಿಂಪಲ್ ಆಗಿ ಏನೋ ಒಂದು ಮಾತಾಡುವಾಗ ಏನು ಯೂಸ್ ಮಾಡ್ಬೇಕ್ರಿ ಪಾಸಿಟಿವ್ ಡಿಗ್ರಿ ಯೂಸ್ ಮಾಡ್ಬೇಕು ಓಕೆ ಏನು ಮಾತಾಡಕತ್ತಾರ ಇವ್ರು ಜಸ್ಟ್ ಥಿಂಗ್ಸ್ನ ಕಂಪೇರ್ ಮಾಡ್ಕೊಂತ ಹೊಂಟಾರ ಹಿಂದಿನ ಕಂಪೇರ್ ಮಾಡಕತ್ತಾರ ಬಟ್ ಇದ್ರೊಳಗೆ ಏನು ಎರರ್ ಇಲ್ಲ ವೇರ್ ಡಿಫಿಕಲ್ಟ್ ಅಂತ ಐತಿ ಅಷ್ಟ ಅದು ವೇರ್ ಡಿಫಿಕಲ್ಟ್ ಅಂತ ಐತಿಲ್ಲ ಅದ್ರ ಕರೆಕ್ಟ್ ಐತಿ ಅದೇನು ರಾಂಗ್ ಇಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲಿ ಮೋರ್ ಬ್ರಿಲಿಯಂಟ್ ಪ್ರಪೋಸಲ್ಸ್ ದ್ಯಾನ್ ದಿಸ್ ಹ್ಯಾವ್ ಬೀನ್ ಮೇಡ್ ಆ್ಯಂಡ್ ಫಾರ್ಗಾಟನ್ ಇನ್ ದ ಫಾಸ್ಟ್ ಓಕೆ ಇದಕ್ಕೆ ಏನು ಮಾಡಕತ್ತಾರ್ರಿ ಇಲ್ಲಿ ಮೋರ್ ಬ್ರಿಲಿಯಂಟ್ ಪ್ರಪೋಸಲ್ಸ್ ದ್ಯಾನ್ ದಿಸ್ ಹ್ಯಾವ್ ಬೀನ್ ಮೇಡ್ ಆ್ಯಂಡ್ ಫಾರ್ಗಾಟನ್ ಇನ್ ದ ಫಾಸ್ಟ್ ಏನ್ರಿ ಹಳೆಯದ್ರ ಬಗ್ಗೆ ಮಾತಾಡಕತ್ತಾರ ಇದಕ್ಕಿನ್ನ ಭಾಳಷ್ಟು ಚಲೋ ಪ್ರಪೋಸಲ್ಸ್ ಏನ್ರಿ ಬಂದಿತ್ತು ಮತ್ತು ಅದನ್ನು ನಾನು ಮರ್ತೇನಿ ಹಳೆಯದ್ರೊಳಗೆ ಅಂತ ಹೇಳಕತ್ತಾರ ಅವ್ರ ಇದನ್ನು ನೀವು ಹೋಮ್ವರ್ಕ್ ತೊಗೊಬ್ರಿ ಇಲ್ಲ ಸಾರಿ ಇದನ್ನ ನೀವು ನನಗೆ ಕಮೆಂಟ್ ಬಾಕ್ಸ್ ಹೋಗಿದ್ರೆ ಆನ್ಸರ್ ಕಮೆಂಟ್ ಮಾಡಿರಿ ನಾನು ನಿಮಗೆ ಆನ್ಸರ್ ರಿಪ್ಲೈ ಮಾಡ್ತೇನೆ ಓಕೆ ಇದನ್ನು ಹೋಮ್ವರ್ಕ್ ತೋರಿ ಓಕೆ ಥ್ಯಾಂಕ್ ಯು